ಈಗ ನೀವು ಭಕ್ತಿ ಗೀತೆನೂ ನೀವು ಹಾಕಿರಿ 5 ಗಂಟೆಗೆ ಭಕ್ತಿ ಗೀತೆ ಹಾಕಿಂದ ಏನೈತಲ್ಲ ಮಂದಿ ಕೆಲವೊಬ್ಬರಿಗೆ ಅದು ಚಲೋ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ, ಅಜಾನು ನೆಮ್ಮದಿ ಅನಿಸುತ್ತೆ. ಇದು ಅಕಸ್ಮಾತ್ ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ, ಆದರೆ ನಮಗೆ ಹೇಳಿಲ್ಲ, ಅದು ಸರ್ಕಾರಕ್ಕೆ ಅವರು ಮನವಿ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮಕ್ಕೆ ಭಜನೆನೂ ಬೇಕು, ಮುಸ್ಲಿಂ ಧರ್ಮಕ್ಕೆ ಅಜಾನು ಬೇಕು. ಹಿಂದೆ ಬುರ್ಕ ಮತ್ತು ಕೇಸರಿ ಶಾಲೆಯ ಸಮಸ್ಯೆಗಳು ಉದ್ಭವ ಆದಾಗ ಅದಕ್ಕೆ ಸರ್ಕಾರ ಮೌನ ವಹಿಸಿತು. ಅಜಾನದ ಬಗ್ಗೆ ಏನು ವಿಷಯ ಎಬ್ಬಿತ್ತಿಲ್ಲ, ಅದ್ರ ಸಲುವಾಗಿ ಈ ಅಜಾನದ ಬಗ್ಗೆ ಅಂತ ಹೇಳಿದ್ರೆ ಮುಂಜಾನೆ ಬೆಳಗು ಮುಂಜಾನೆ 5 ಗಂಟೆಗೆ ಅಜಾನ್ ಆಗತ್ತೆ. ಸ್ವಲ್ಪ ಹೊತ್ತಿಗೇನೂ ಆಗಲಿ, ಸ್ವಲ್ಪ ಮುಂಚಿತವಾಗಿ ಆಗಲಿ, ಏನಂದು ಇದು ಗುಡಿದ ಬಗ್ಗೆನೂ ಏನೈತಲ್ಲ ಅವರು ಲೌಡ್ ಸ್ಪೀಕರ್ ಮುಖಾಂತರ ಅವರು ಭಕ್ತಿಗೀತೆ ಸುಭದ್ರದು ಇದು ಅದನ್ನ ಬಗ್ಗೆನೂ ಅದು ಲೌಡ್ ಸ್ಪೀಕರ್ ಅನೌನ್ಸ್ ಮಾಡಿದೆ. ನಮ್ಮ ಅಜಾನ್ ಬಗ್ಗೆ ವಿಷಯ ಏನಂದ್ರೆ 5 ಮಿನಿಟ್ ಅಜಾನ್ ಮಾಡುತ್ತೆ, ದೇವ್ರ ಮನೆಗೆ ಬಂದು ಬರ್ರಿ ಬರ್ರಿ ದೇವ್ರ ಮನೆಗೆ ಬರ್ರಿ ಅಂಥೇಳಿ ಹೇಳ್ತದೆ. ಆ ಅಜಾನ್ ವಿಷಯದ ಬಗ್ಗೆನೇ ಅದು, ಯಾಕಂದ್ರೆ ಬೇರೆ ಏನೂ ಹೇಳೋಂಗಿಲ್ಲ. ಅಜಾನ್ ಏನೈತಲ್ಲ 5 ನಿಮಿಷ ಮುಗೀತಂದ್ರೆ ಮುಗೀತು. ಒಂದು ಸಂದೇಶ ಏನಪ್ಪ ಅಂದ್ರೆ ಸೃಷ್ಟಿಕರ್ತನ ಹತ್ರ ನೀವು ಬರ್ರಿ, ಸೃಷ್ಟಿಕರ್ತನ ಹತ್ರ ನೀವು ಬಾಗಿರಿ ಅಂತ ಒಂದು ಕರೆ ಇದು. ಇದು ಅಕಸ್ಮಾತ್ ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ, ಆದರೆ ನಮಗೆ ಹೇಳಿಲ್ಲ, ಅದು ಸರ್ಕಾರಕ್ಕೆ ಅವರು ಮನವಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಸಾರ್ವಜನಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಯಾವ ನಿರ್ಣಯಗಳನ್ನು ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಯಾವಾಗಲೂ ಬದ್ಧರಿದ್ದೇವೆ. ಸರ್ವ ಜನಾಂಗದ ಶಾಂತಿಯ ತೋಟ, ಭಜನೆ ವರ್ಸಸ್ ಅಜಾನ್. ನಮ್ಮ ಹಿಂದೂ ಧರ್ಮಕ್ಕೆ ಭಜನೆನೂ ಬೇಕು, ಮುಸ್ಲಿಂ ಧರ್ಮಕ್ಕೆ ಅಜಾನೂ ಬೇಕು. ಇದರಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯ ಇಲ್ಲ ನಮಗೆ. ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರನೇ ಇರಬೇಕು, ಆದರೆ ನಾವು ಯಾವುದೇ ಧರ್ಮದ ವಿರೋಧವಾಗಿ ಮಾತಾಡಬಾರ್ದು. ಯಾಕಂದರೆ ಎಲ್ಲ ವರ್ಗದವರು ನಮಗೆ ಬೇಕು. ಕಾನೂನು ಯಾವ ಥರ ಸ್ಪಷ್ಟನೆ ನೀಡಿದೆ ಅದನ್ನು ಎಲ್ಲರೂ ಯಾವುದೇ ಧರ್ಮ ಇರಲಿ ಅದನ್ನು ಪಾಲಿಸಬೇಕು. ಯಾಕಂದರೆ ನಮಗೆ ಈ ನಮ್ಮ ಭಾರತದೊಳಗೆ ಇವಾಗ ಧರ್ಮದಕ್ಕಿಂತ ಸಂವಿಧಾನನೇ ಶ್ರೇಷ್ಠ. ಹೀಗಾಗಿ ಎಲ್ಲರೂ ಇದನ್ನು ಪಾಲಿಸ್ಬೇಕಂತಂದು ನಾವು ವಿನಂತಿ ಮಾಡ್ಕೊತೇವೆ. ಅಜಾನ್ ಮತ್ತು ಸುಪ್ರಭಾದ ವಿಷಯವಾಗಿ ಈಗ ನಡೀತಕ್ಕಂಥ ಎಲ್ಲ ಬೆಳವಣಿಗೆ ಬಗ್ಗೆ ವಿಚಾರ ಮಾಡ್ತಾ ಹೋದರೆ ಹಿಂದೆ ಬುರ್ಕ ಮತ್ತು ಕೇಸರಿ ಶಾಲೆಯ ಸಮಸ್ಯೆಗಳು ಉದ್ಭವ ಆದಾಗ ಅದಕ್ಕೆ ಸರ್ಕಾರ ಮೌನ ವಹಿಸಿತ್ತು. ಅದರ ಸಂಬಂಧ ಅಹಿತಕರ ಘಟನೆಗಳು ಎಲ್ಲೆಲ್ಲೋ ನೆರವು, ಏನೇನೋ ಘಟನೆಗಳಾದವು, ಯಾರ್ಯಾರ ಮೇಲೆ ಕೇಸುಗಳಾದವು. ಅದು ಅದು ಆದಂತೆಯೇ ಈಗ ನಡೀತಕ್ಕಂಥ ಅಜಾನ್ ಮತ್ತು ಸುಪ್ರಭಾತದ ವಿಷಯವಾಗಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇಲ್ಲಿ ನಡೀತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಕೋರ್ಟ್ದಿಂದ ಏನು ಆದೇಶ ಬಂದಿರ್ತೈತಿ ಆ ಆದೇಶದ ಪ್ರಕಾರ ಆ ಆದೇಶನ ಜಾರಿಗೊಳಿಸಿ, ಅದು ಯಾವುದೇ ಥರದ ಆದೇಶ ಇರಲಿ, ಅದು ಅಜಾನರ ಪರವಾಗಿರಲಿ ಸುಪ್ರಭಾತದ ಪರವಾಗಿರಲಿ, ಅದನ್ನು ಜಾರಿಗೊಳಿಸಿದ ಅದನ್ನು ನಡೀತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಮೊಟಕುಗೊಳಿಸತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.